ನಮಸ್ಕಾರ ಇವತ್ತು ನಾವೆಲ್ಲರೂ ಕೂಡ ಅನಧಿಕೃತವಾದಂತಹ ಟೋಲ್ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಬಂದಿದ್ದೇವೆ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಯಾವಾಗ ದೇಶದ ಜನರು ಅನ್ಯಾಯದ ವಿರುದ್ಧ ಕಂಡು ಕುರುಡರಾಗಿ ಕೂತ್ಕೊಳ್ತಾರೋ ಧ್ವನಿ ಎತ್ತುದಿಲ್ವೋ ಅವತ್ತು ಆ ದೇಶ ಹಿಂದುಳಿಯುತ್ತೆ ಅಂತ ಆದ್ರೆ ಇವತ್ತು ಮುನೀರ್ ಕಾಟಿಪಳ್ಳರವರ ನೇತೃತ್ವದಲ್ಲಿ ಅವರ ಧ್ವನಿಯಾಗಿ ಸಾಮಾನ್ಯ ಜನರ ಧ್ವನಿಯಾಗಿ ನಾವೆಲ್ಲರೂ ಕೂಡ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಬಂದಿದ್ದೇವೆ ಈ ಹೋರಾಟಕ್ಕೆ ಬಂದವರು ಬೆಳಗಿನಿಂದ ಬಹಳಷ್ಟು ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆದ್ರೆ ಹೋರಾಟದ ಉದ್ದೇಶ ಅದು ಒಂದು ಮನೆಗೆ ಒಂದು ಮನೆ ಅಥವಾ ಒಂದು ಕುಟುಂಬಕ್ಕೆ ಉಪಯೋಗವಾಗುವಂತ ಉದ್ದೇಶ ಯಾಕಂತ ಹೇಳಿದ್ರೆ ಉಡುಪಿಯಿಂದ ಮಂಗಳೂರಿಗೆ ನಾವು ಸರ್ವೇ ಸಾಮಾನ್ಯವಾಗಿ ಅಪ್ ಅಂಡ್ ಡೌನ್ ಮಾಡುವವರಿದ್ದೇವೆ ಅಥವಾ ನಮ್ಮ ಬಂಧು ಬಳಗದವರು ಆ ಕಡೆ ಈ ಕಡೆ ಹೋಗುವವರಿದ್ದಾರೆ ಅದೆಷ್ಟು ಬಾರಿ ನಾವು ಏನು ಟೋಲ್ ಕಟ್ಟಬೇಕು ಅನ್ನುವ ಕಾರಣಕ್ಕೆ ಕೆಲವು ಮದುವೆ ಕಾರ್ಯಕ್ರಮಗಳನ್ನ ಬಡ ಮಧ್ಯಮ ವರ್ಗದ ಕುಟುಂಬದವರು ಮದುವೆ ಕಾರ್ಯಕ್ರಮಗಳನ್ನ ಅಟೆಂಡ್ ಆಗದಿರುವಂತಹ ಪರಿಸ್ಥಿತಿ ಇದೆ ಹಾಗೆ ಹಲವಾರು ಬಾರಿ ಏನು ಯಾರಾದರೂ ಸತ್ರು ಕೂಡ ಬೇಡಪ್ಪ ಪೆಟ್ರೋಲ್ ಎಷ್ಟು ಸುರ್ಕೊಂಡು ಅದರ ಮಧ್ಯೆ ಟೋಲ್ ಕಟ್ಕೊಂಡು ನಾವು ಹೋಗ್ಬೇಕಲ್ಲ ಅನ್ನುವಂತಹ ಸಿಚುವೇಶನ್ ಗಳು ನಮ್ಮ ಮನೆಯಲ್ಲೂ ಕೂಡ ಎದುರಾಗಿದೆ ನಿಮ್ಮ ಮನೆಯಲ್ಲೂ ಕೂಡ ಎದುರಾಗಿದೆ ಈ ರೀತಿ ನಾವು ಏನು ಸ್ಯಾಲರಿ ಬೇಸ್ಡ್ ಆಗಿ ಅಥವಾ ನಮ್ಮ ಮನೆಯ ಅಥವಾ ನಮ್ಮ ಕುಟುಂಬವನ್ನ ನಾವು ತಿಂಗಳ ಖರ್ಚಿನಲ್ಲಿ ಟೋಲ್ ಗಳನ್ನ ಕಟ್ಕೊಂಡು ಪೆಟ್ರೋಲ್ ಗಳನ್ನ ಈಗಿನ ದುಬಾರಿ ದುನಿಯಾದಲ್ಲಿ ನಮಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಸಂದರ್ಭಗಳಲ್ಲಿ ಆರು ವರ್ಷದಿಂದ ನಾವೆಲ್ಲರೂ ಕೂಡ ಮೌನ ವಹಿಸ್ಕೊಂಡು ಟೋಲ್ ಅನ್ನು ಕಟ್ಕೊಂಡು ಬರ್ತಾ ಇದ್ದೇವೆ ಆದ್ರೆ ಇವತ್ತು ಹೇಳ್ತಾರೆ ಏನಂತ ಹೇಳಿದ್ರೆ ಬಂದ್ರೆ ಕೇಸ್ ಹಾಕ್ತೀವಿ ನಿಮ್ಮ ಮೇಲೆ ಜೈಲಿಗೆ ಹಾಕ್ತೀವಿ ಅಂತ ಈಗಾಗಲೇ ಮಿಥುನ್ ಅಣ್ಣ ಹೇಳಿದ್ರು ಏನು ಜೈಲ್ ಬರೋ ಅನ್ನುವಂತಹ ಕಾರ್ಯಕ್ರಮ ಶುರು ಮಾಡ್ತೀವಿ ಟೋಲ್ ಅನ್ನು ವರ್ದಾಕ್ತೀವಿ ಅಂತ ಮಿಥುನ್ ಅಣ್ಣ ನಾವು ಕೂಡ ನಿಮ್ ಜೊತೆ ಇದ್ದೇವೆ ನಾವು ಕೂಡ ಬರ್ತೀವಿ ಯಾಕಂತ ಹೇಳಿದ್ರೆ ಆರು ವರ್ಷದಿಂದ ನಾವೆಲ್ಲರೂ ಟೋಲ್ ಕಟ್ಕೊಂಡು ಬರ್ತಾ ಇದ್ದೇವೆ ಒಂದ್ ವರ್ಷ ಜೈಲಲ್ಲಿ ಕೂತ್ಕೊಳ್ಳೋದು ನಮ್ಗೆ ದೊಡ್ಡದೇ ಅಲ್ಲ ನಾವು ಏನು ಬಡ ಮಧ್ಯಮ ವರ್ಗದಿಂದ ಬಂದಂತಹ ಕುಟುಂಬದವರು ನಾವೆಲ್ಲರೂ ಕೂಡ ಸ್ಯಾಲರಿ ಬೇಸ್ಡ್ ಆಗಿನೋ ಅಥವಾ ಕೂಲಿ ಬೇಸ್ಡ್ ಆಗಿ ವರ್ಕ್ ಮಾಡುವವರು ನಾವೆಲ್ಲರೂ ಕೂಡ ಇವ್ರು ಹೇಳದಂತೆ ಟೋಲ್ ಕಟ್ಕೊಂಡು ಕೂತ್ಕೊಳ್ಳಿಕ್ಕೆ ನಾವು ಇವ್ರ ಸರ್ಕಾರಕ್ಕೆ ಏನು ದುಡ್ಡು ಕೊಟ್ಟು ಅಥವಾ ಇನ್ಯಾವುದಕ್ಕೂ ವೋಟ್ ಹಾಕಿದವರಲ್ಲ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ದೇಶದಲ್ಲಿರುವವರು ನಮ್ಮೆಲ್ರಿಗೂ ಕೂಡ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಒಂದು ಶಕ್ತಿ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಇವತ್ತಿನ ಈ ಧರಣಿಯ ಸಾಕ್ಷಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು